ಸಖತ್ತಾಗಿತ್ತು. ಅವಾಗಲೂ ಸೂಪರ್, ಇವಾಗಲೂ ಸೂಪರ್. ಏನು ಮಾತಾಡೋಕ್ಕಾಗಲ್ಲ, ಚಿಂದಿ ಬರೀ ಡೌಗಳು. ಸೂಪರ್ ಆಗಿತ್ತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಮೂವಿ ಹೇಗಿದೆ ಅಂತ ಜನ 25 ವರ್ಷದಿಂದನೇ ಹೇಳಿದ್ದಾರೆ. ರಿಲೀಸ್ ಮಾಡಿರೋದು ಎಲ್ಲರಿಗೂ ಖುಷಿ ತಂದಿದೆ. ಸೊ ಉಪ್ಪಿ ಸರ್ ಹೇಳ್ದಂಗೆ ಇದು ನಗ್ನ ಚಿತ್ರವಲ್ಲ, ನಗ್ನ ಸತ್ಯ. ಎಲ್ಲರೂ ಇನ್ನೊಂದ್ಸಲ ನೋಡಬೇಕು. ಮೇಡಮ್, ಹೇಗಿತ್ತು ಅನ್ನೋದಕ್ಕಿಂತ 25 ವರ್ಷ ಆದಮೇಲೆ ರಿಲೀಸ್ ಆಗಿದೆ. ಸೊ 50 ವರ್ಷ ಆದರೂ, 50 ವರ್ಷ ಆದಮೇಲೆ ರಿಲೀಸ್ ಆದರೂ ಇದೇ ಕ್ರೇಜ್ ಇರುತ್ತೆ. ಅವ್ರು ಡೈರೆಕ್ಷನ್ ಮಾಡಿರೋ ಇದೊಂದೇ ಫಿಲಮ್ ಅಲ್ಲ, ತರಲೆ ನನ್ನ ಮಗ ಆಗಿರ್ಬೋದು, ಉಷ್ ಆಗಿರ್ಬೋದು, ಓಮ್ ಆಗಿರ್ಬೋದು, ಪ್ರತಿಯೊಂದು ರಿಲೀಸ್ ಆದರೆ ಮತ್ತೆ ಇದೇ ಕ್ರೇಜ್ ಇರುತ್ತೆ. ಅವ್ರ ಡೈರೆಕ್ಷನ್ಗಿರೋ ಕೆಪಾಸಿಟಿನೇ ಅದು. ನಾವು ವಾಪಸ್ ಮೂವಿ ನೋಡಿ ಅನಿಸಿದ್ದೇನು ಅಂದರೆ, ಲೆಜೆಂಡ್ಸ್ ಬಗ್ಗೆ ಅಷ್ಟು ಈಸಿಯಾಗಿ ಯಾರು ಮಾತಾಡಬಾರ್ದು. ಅವ್ರು ಯಾವತ್ತಿರೋ ಲೆಜೆಂಡ್ ಮೇಡಮ್, ಉಪೇಂದ್ರ ಅಂದರೆ ಲೆಜೆಂಡು. ಅವ್ರ ಥರ ಯಾರು ಡೈರೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಲೆಜೆಂಡ್ ಅಂದರೆ ಲೆಜೆಂಡ್ ಮೇಡಮ್, ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ಒಟ್ಟಿನ ಮೂವಿ ಸಾಕಾಗಿತ್ತು. ಬಿಗ್ ಬಾಸ್ ಮೂವಿ ರಿಲೀಸ್ ಆಗಿದೆ. 26 ವರ್ಷದಿಂದ ನಾವು ಹುಟ್ಟಿರಲಿಲ್ಲ, ಆದರೂ ಈಗ ರಿಲೀಸ್ ಆಗಿದೆ. ಸೊ ಖುಷಿಯಿಂದ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ಥಿಯೇಟರ್ ರಿಸ್ಪಾನ್ಸ್ ಹೇಗಿದೆ. ಒಳಗೆ ಸಖತ್ ಮಜಾ ಬಂತು. ಲೈಕ್ ಉಪೇಂದ್ರ ರಿಲೀಸ್ ಆಗಿದ್ದರೆ ಇನ್ನೂ ಮಜಾ ಬರ್ತಿತ್ತು. ಬಟ್ ಇರಲಿ, ಏ ಆಲ್ವೇಸ್ ಓ ಜಿ ಇಸ್ ಬ್ಯಾಕ್. ಇಂಥ ಥಿಯೇಟರ್ ಎಕ್ಸ್ಪೀರಿಯನ್ಸು, ರಿಲೀಸ್ ಇವಾಗ ಹೊಸ ಮೂವಿ ರಿಲೀಸ್ ಆಗೋಕ್ಕಿಂತ ರಿಲೀಸ್ ಏನು ಆಗ್ತಾಯಿದೆ, ಅದು ತುಂಬ ರಿಸ್ಪಾನ್ಸ್ ಕಾಣ್ತಾ ಇದೆ. ಸೊ ವಿ ಮಿಸ್, ವಿ ಲವ್ ಯು ಉಪ್ಪಿ ಬಾಸ್.